ಅವಧಿವೃಕ್ಷ ಚಾನೆಲ್ಗೆ ಸ್ವಾಗತ. ಅನಾಹತ ಚಕ್ರ. ಸ್ನೇಹಿತರೆ, ಮೂರನೇ ಚಕ್ರದಿಂದ ಮೇಲ್ಮುಖವಾಗಿ ಹರಿದಂತಹ ಶಕ್ತಿ ನೇರವಾಗಿ ನಾಲ್ಕನೇ ಚಕ್ರಕ್ಕೆ ಸೇರುತ್ತೆ. ಇದರ ಕೇಂದ್ರ ಬಿಂದು ಹೃದಯ. ಇಲ್ಲಿ ಮೂರು ಅಂಶಗಳನ್ನು ನಾವು ಪ್ರಮುಖವಾಗಿ ನೋಡಬಹುದು. ಇವುಗಳು ಎಷ್ಟು ಮುಖ್ಯವಾಗಿ ತಮ್ಮದೇ ಆದಂತಹ ಪಾತ್ರವನ್ನು ನಿರ್ವಹಿಸುತ್ತವೆ ಅನ್ನೋದನ್ನು ನಾವು ನೋಡೋಣ. ಭಯ, ಪ್ರೀತಿ, ದ್ವೇಷ. ನಾವು ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಭಯ ಅಥವಾ ಆತಂಕದಿಂದ ಅಥವಾ ಮುಜುಗರದಿಂದ ಇದ್ದರೆ ಇದಕ್ಕೆ ಕಾರಣ ಈ ಅನಾಹತ ಚಕ್ರ ಅನ್ನೋದನ್ನು ತಿಳ್ಕೋಬೇಕು. ನಾವು ಯಾರನ್ನಾದರೂ ಹೆಚ್ಚು ಪ್ರೀತಿಸಿದರೆ ನಮ್ಮ ಹೃದಯದ ಭಾವನೆ ನಿರಂತರ ಸಂತೋಷದಿಂದ ಕೂಡ ತುಂಬಿರೋದನ್ನು ನಾವು ಗಮನಿಸಲೂಬಹುದು. ಭಾವನೆ ಅನ್ನೋದು ಸಮೃದ್ಧಕರವಾದಂಥ ಆಹ್ಲಾದಕರವಾದಂತಹ ಮಾನಸಿಕ ನೆಮ್ಮದಿಯನ್ನು ನೀಡುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಹಾಗೆಯೇ ದ್ವೇಷ ಮಾಡ್ತಾ ಇದ್ದರೆ ನಮ್ಮ ಮಾನಸಿಕ ಸ್ಥಿತಿ ಹೇಗೆ ಅಸ್ವಸ್ಥ ಆಗುತ್ತೆ ಅನ್ನೋದನ್ನು ಕೂಡ ಗಮನಿಸಬಹುದು. ಸ್ನೇಹಿತರೆ, ಈ ಮೂರು ಸ್ಥಿತಿಗಳು ಹೃದಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಸಂವೇದನೆಯನ್ನು ನಾವು ಹೆಚ್ಚಿನ ಅಂಶ ಗಮನಿಸಬೇಕಾಗತ್ತೆ. ಅತಿಯಾಗಿ ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ದ್ವೇಷಿಸಿದರೆ ಸಂದರ್ಭ ಬರುತ್ತೆ. ಪ್ರೀತಿ ಮುರಿದು ಬಿದ್ದಾಗ ಅಂದರೆ ದ್ವೇಷಿಸುವ ಸಂದರ್ಭ ಬರುತ್ತೆ. ಪ್ರೀತಿ ಮುರಿದು ಬಿದ್ದಾಗ ಮಾತ್ರ ನಾವಿದನ್ನು ಗಮನಿಸಬಹುದು. ಪ್ರೇಮ, ದ್ವೇಷ ಈ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಷ್ಟೇ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಭಯ ಇರೋವೆಡೆಗೆ ಪ್ರೀತಿ ಇರೋದಿಲ್ವಂತೆ, ಪ್ರೀತಿ ಇರುವಂತಹ ಕಡೆಗೆ ಭಯ ಕೂಡ ಇರೋದಿಲ್ವಂತೆ. ಇದರಲ್ಲಿ ಯಾವ ಅಂಶ ಮೊದಲನೇ ಸ್ಥಾನವನ್ನು ಪಡೆದಿರುತ್ತೋ ಆಗ ಉಳಿದ ಎರಡು ಅಂಶಗಳು ಹಿಂದೆ ಸರಿದಿರುತ್ತೆ ಅಂತ ತಿಳಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತಂದರೆ, ಭಯದ ಹಿಂದೆ ಪ್ರೀತಿ ಇರುತ್ತೆ. ಪ್ರೀತಿ ಪ್ರಧಾನಕಾರಿಯಾದಂಥ ಅಂಶವನ್ನು ಒಳಗೊಂಡಿರುತ್ತೆ. ಯಾವಾಗ ಈ ಪ್ರೀತಿ ಇರುತ್ತೋ ಆಗ ಭಯ ಅಥವಾ ದ್ವೇಷ ಅನ್ನೋದು ಹಿಂದೆ ಸರಿದಿರುತ್ತೆ. ಯಾವಾಗ ದ್ವೇಷ ಮತ್ತು ಸಿಟ್ಟು ಅನ್ನೋದು ಮೊದಲನೇ ಸ್ಥಾನವನ್ನು ಪಡೆದಿರುತ್ತೋ ಆಗ ಪ್ರೇಮ ಅನ್ನೋದು ಹಿಂದಿನ ಸ್ಥಾನವನ್ನು ಪಡೆದಿರುತ್ತೆ. ಇದನ್ನು ನಾವು ಗಮನಿಸಬೇಕು. ಮೊದಲೇ ಹೇಳಿದಂತೆ ಪ್ರೇಮ ಮತ್ತು ದ್ವೇಷ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಸ್ನೇಹಿತರೆ. ಪ್ರೀತಿಸಿದರೆ ದ್ವೇಷ ಅದರ ವಿರುದ್ಧವಾಗಿ ಬಂದೇ ಬರುತ್ತೆ. ಹಾಗೆ ದ್ವೇಷ ಇದ್ದ ಕಡೆಗೂ ಸಹ ಪ್ರೀತಿ ಅನ್ನೋದು ಪ್ರಮುಖವಾಗಿ ಬಂದೇ ಬರುತ್ತೆ. ಇದನ್ನು ನಾವು ಗಮನಿಸಬೇಕು. ಇನ್ನು ಐದನೆಯದಾಗಿ ವಿಶುದ್ಧಿ. ಸ್ನೇಹಿತರೆ, ನಾಲ್ಕನೇ ಚಕ್ರದಿಂದ ನೇರವಾಗಿ ಹರಿದಂತಹ ಶಕ್ತಿಯ ಸಾರ ನೇರವಾಗಿ ಐದನೇ ಚಕ್ರಕ್ಕೆ ತಲುಪುತ್ತೆ. ಅಂದರೆ ಹೆಚ್ಚಿನ ಅಂಶ ಇಲ್ಲಿ ಮನುಷ್ಯ ಕೃತಜ್ಞತಾ ಭಾವದಿಂದ ಇರೋದನ್ನು ಕಲಿತಾನೆ ಅಂತ ತಿಳಿಸಲಾಗಿದೆ. ನಾವು ಸಹಜವಾಗಿ ಕೇಳಿರ್ತೇವೆ, ನಮ್ಮ ಕಷ್ಟಗಳು ಈಗ ನೆಕ್ ಮೂಮೆಂಟಲ್ಲಿದೆ, ಕುತ್ತಿಗೆ ಮಟ್ಟಕ್ಕೆ ಬಂದಿದೆ ಅಂತ ಮಾತಾಡೋದನ್ನು. ದುಃಖ, ನೋವು, ಯಾತನೆ ಅಥವಾ ಸಂಕಷ್ಟದಂತಹ ಅಂಶಗಳು ಹೆಚ್ಚಿನ ಅಂಶ ಈ ಕುತ್ತಿಗೆಯ ಮಟ್ಟಕ್ಕೆ ಬಂದು ನಿಲ್ಲುತ್ತವೆ ಅಂತ ತಿಳಿಸಲಾಗಿದೆ. ಶಿವನು ಕ್ಷೀರ ಸಮುದ್ರದಲ್ಲಿ ವಿಷವನ್ನು ನುಂಗಿದಾಗ ದೇವಿ ಪಾರ್ವತಿ ಬಂದು ಅದನ್ನು ತಡೆದಳು ಅಂತ ಹೇಳಲಾಗುತ್ತೆ. ಆಗ ಆ ವಿಷ ಗಂಟಲಿನಲ್ಲೇ ನಿಂತು ಹೋಯಿತು ಅಂತ ಕೂಡ ಪುರಾಣಗಳಲ್ಲಿ ನಾವು ಕೇಳಿದ್ದೇವೆ. ಇಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಇರೋದನ್ನು ನಾವು ಗಮನಿಸಬೇಕು. ನಮಗೆ ಅತಿ ಹೆಚ್ಚು ದುಃಖ ಆದಾಗ ಆ ನೋವು ಗಂಟಲಿನವರೆಗೂ ಬಂದು ನಿಲ್ಲುತ್ತೆ. ಆಗ ಮಾತು ಕೂಡ ನಿಂತು ಹೋಗುತ್ತೆ. ಕೇವಲ ಕಣ್ಣೀರು ಮಾತ್ರ ಎಲ್ಲದಕ್ಕೂ ಉತ್ತರ ಆಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಹೆಚ್ಚಿನ ಅಂಶ ಸಹನೆಗೆ ಸಂಬಂಧಿಸಿದಂತಹ ವಿಶೇಷವಾದ ವಿಚಾರಗಳು ಇದರಲ್ಲಿ ಇರೋದನ್ನು ನಾವು ಕಲಿಯಬೇಕಾಗತ್ತೆ ಅಥವಾ ತಿಳ್ಕೋಬೇಕಾಗತ್ತೆ. ಅರ್ಥಾತ್ ಈ ದುಃಖ ಅಥವಾ ಯಾತನೆಗೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳು ನಮ್ಮೊಳಗಡೆ ಹೇಗೆಲ್ಲ ಉದ್ಭವಿಸುತ್ತೆ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಮುಂದಿನ ಕೆಲವೊಂದಷ್ಟು ವಿಡಿಯೋಗಳ ಮೂಲಕ ಅದನ್ನು ನೋಡೋಣ. ಇನ್ನು ಆರನೇದಾಗಿ ಆಜ್ಞಾಚಕ್ರ. ಸ್ನೇಹಿತರೆ, ಐದು ಚಕ್ರಗಳ ಮೂಲಕ ಹರಿದಂತಹ ಶಕ್ತಿ ಮೇಲ್ಮುಖವಾಗಿ ಅರ್ಥಾತ್ ಊರ್ಧ್ವಾಭಿಮುಖವಾಗಿ ಆರನೇ ಚಕ್ರವನ್ನು ತಲುಪುತ್ತೆ. ಈ ರೀತಿ ಆರನೇ ಚಕ್ರವನ್ನು ತಲುಪಿದಾಗ ಪ್ರಜ್ಞೆಯ ಮಟ್ಟ ಹಣೆಯ ಮಧ್ಯಭಾಗಕ್ಕೆ ಬಂದು ತಲುಪುತ್ತೆ.
ಆಗ ಕೋಪ ಅರಿವು ಜಾಗೃತಿಯಿಂದ ಈ ಆರನೇ ಚಕ್ರ ಅನ್ನೋದು ಈ ಸಾಕಷ್ಟು ಅಂಶಗಳಿಂದ ಕೂಡಿರುತ್ತೆ. ಇದನ್ನು ಶಿವನ ಮೂರನೇ ಕಣ್ಣು ಅಥವಾ ತ್ರಿನೇತ್ರ, ಇಂಗ್ಲೀಷ್ನಲ್ಲಿ ಥರ್ಡ್ ಐ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಈ ಆರು ಮತ್ತು ಏಳನೇ ಚಕ್ರಕ್ಕೆ ಸಂಬಂಧಿಸಿದಂಥ ಮಾಹಿತಿ ಸ್ವಲ್ಪ ಹೆಚ್ಚಿನ ಅಂಶ ಜಾಸ್ತಿ ಇರೋದರಿಂದ ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.